ಎಲ್ಲರಿಗೂ ನಮಸ್ಕಾರ. ನಾನು ಸುಧಾಮೂರ್ತಿ, ಇನ್ಫೋಸಿಸ್ ಪ್ರತಿಷ್ಠಾನದ ಅಧ್ಯಕ್ಷೆ, ಬೆಂಗಳೂರಿಂದ ಮಾತಾಡ್ತಿರೋದು. ಬಂಧುಗಳೇ, ಕರೋನಾ ಅಂದ ತಕ್ಷಣ ಹೆದರ್ಕೋಬೇಡಿ. 100% 85 ದಿನದಲ್ಲಿ ಗುಣವಾಗಿ ಬರ್ತಾರೆ. ನೀವು ಯಾವಾಗಲೂ ನೆಗೆಟಿವ್ ವಿಚಾರ ಮಾಡಿ ಅಯ್ಯೋ ನಾ ಸತ್ತೋಗ್ತೀನಿ ಅಂತ ಹಾಗೆ ಅನ್ಬೇಡಿ. ಬೇಕಾದಷ್ಟು ಅದಕ್ಕೆ ಈಗ ಔಷಧಿಗಳು ಬಂದಿದೆ. ಜನ ಅದನ್ನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮತ್ತು ಇದಕ್ಕೆ ಸಹಾಯವಾಣಿ ಅಥವಾ ಹೆಲ್ಪ್ಲೈನ್ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಧೈರ್ಯವನ್ನು ತಗೋಬೇಕು. ಧೈರ್ಯ ಸರ್ವತ್ರ ಸಾಧನ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನೀವು ಧೈರ್ಯ ತಗೊಂಡಷ್ಟು ಕಾಯಿಲೆಯನ್ನು ಹೆದರಿಸಿ ನಿಮ್ಮನ್ನ ಆಳೋ ಬದಲು ನೀವು ಅದನ್ನ ಆಳ್ಬೇಕು. ಅದನ್ನ ಹೆದರಿಸಿ ಅದನ್ನ ಓಡಿಸ್ಬೇಕು. ಕರೋನಾ ಬಂದ ತಕ್ಷಣ ಮರಣ ಅಲ್ಲ, ಕರೋನಾ ಬಂದ ತಕ್ಷಣ ಸಂಕಷ್ಟ ಅಲ್ಲ, ಕರೋನಾ ಬಂದ ತಕ್ಷಣ ಅದನ್ನ ನಾನು ಫೇಸ್ ಮಾಡ್ತೀನಿ, ಧೈರ್ಯವಾಗಿ ಅದನ್ನ ಎದುರಿಸ್ತೀನಿ ತಂದ್ಕೋಬೇಕು. ಅದಕ್ಕೆ ಅನೇಕ ರೀತಿಯ ಸಹಾಯಗಳನ್ನು ನಾನು ಇನ್ನೊಮ್ಮ ಬರುವ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ತೀನಿ. ದಯವಿಟ್ಟು ಧೈರ್ಯದಿಂದ ಅದನ್ನ ಎದುರಿಸ್ರಿ, ಗೆದ್ದು ಬನ್ನಿರಿ, ಧೈರ್ಯದಿಂದ ಜೀವನವನ್ನು ಸಾಗಿಸ್ರಿ. ನಮಸ್ಕಾರ.